ಇನ್ನು ಜುಲೈ 15 ರಿಂದ ಸರ್ಕಾರಿ ಹಾಗೂ ಖಾಸಗಿ ಶಾಲೆ ಆರಂಭ ಕೊರೋನಾ ಹತೋಟಿ ಬರುವವರೆಗೂ ಕೂಡ ಆನ್ಲೈನ್ ಕ್ಲಾಸಸ್ ಜುಲೈ 15 ರಿಂದ ಸರ್ಕಾರಿ ಖಾಸಗಿ ಶಾಲೆ ಆರಂಭ ಕೊರೋನಾ ಹತೋಟಿ ಬರುವವರೆಗೂ ಕೂಡ ಆನ್ಲೈನ್ ಕ್ಲಾಸಸ್ ನಡೆಯುತ್ತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಗೈಡ್ಲೈನ್ಸ್ ಬಿಡುಗಡೆ ಇದೀಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ಗೈಡ್ಲೈನ್ಸ್ ಬಿಡುಗಡೆ ಆಗಿದೆ ಅದರಲ್ಲಿ ಜುಲೈ 15 ರಿಂದ ಸರ್ಕಾರಿ ಮತ್ತು ಖಾಸಗಿ ಶಾಲೆ ಆರಂಭ ಕೊರೋನಾ ಹತೋಟಿ ಬರುವವರೆಗೂ ಕೂಡ ಆನ್ಲೈನ್ ಕ್ಲಾಸಸ್ ನಡೆಯುತ್ತೆ ಅನ್ನೋದನ್ನ ತಿಳಿಸಲಾಗಿದೆ ಜುಲೈ 1 ರಿಂದ ಶಾಲೆಗಳಲ್ಲಿ ಬ್ರಿಡ್ಜ್ ಕೋರ್ಸ್ ಆರಂಭ ಜುಲೈ 1 ರಿಂದ ಶಾಲೆಗಳಲ್ಲಿ ಬ್ರಿಡ್ಜ್ ಕೋರ್ಸ್ ಆರಂಭ ಜುಲೈ 15 ರಿಂದ ಶಾಲೆಯ ತರಗತಿ ಆರಂಭವಾಗಲಿದೆ ನಾಳೆಯಿಂದಲೇ ಮಕ್ಕಳ ದಾಖಲಾತಿ ಆರಂಭಕ್ಕೆ ಸೂಚನೆ ನಾಳೆಯಿಂದಲೇ ಮಕ್ಕಳ ದಾಖಲಾತಿ ಆರಂಭಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗೈಡ್ಲೈನ್ಸ್ ನಲ್ಲಿ ಮಕ್ಕಳ ಕಲಿಕೆಯ ಬಗ್ಗೆ ನಾಳೆಯಿಂದ ಶಿಕ್ಷಕರ ಪೂರ್ವ ತಯಾರಿ ಲಾಕ್ ಡೌನ್ ಜಿಲ್ಲೆಗಳಲ್ಲಿ ಆನ್ಲೈನ್ ಕ್ಲಾಸ್ ಜುಲೈ 1 ರಿಂದ ಜುಲೈ 30 ರವರೆಗೆ ಬ್ರಿಡ್ಜ್ ಕೋರ್ಸ್ ಕಂಡಕ್ಟ್ ಮಾಡಬೇಕು ಅಂತ ನಾವೆಲ್ಲರೂ ಹೋಗಿದ್ದೀವಿ ಅದಕ್ಕೆ ಉಂಟಾದ ನಾವು ಸುತ್ತೋಲೆಯನ್ನು ಕಳಿಸಿಕೊಟ್ಟಿದ್ದೀವಿ ಶುಕ್ರವಾರನೇ ಅದರ ಪ್ರಕಾರ ನಮ್ಮ ಶಿಕ್ಷಕರು ಎಲ್ಲರೂ ಕ್ರಮವಹಿಸಿದ್ದೀವಿ ಈಗಲೇ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಬಹಳಷ್ಟು ಶಿಕ್ಷಕರು ತುಂಬ ಅದ್ಭುತವಾಗಿ ಪ್ರತಿಯೊಂದು ಮಗುವನ್ನು ಅಡ್ಮಿಷನ್ ಆಗದೇ ಇರಬಾರದು ಎಂಬ ದೃಷ್ಟಿಯಿಂದ ಹಳ್ಳಿಗಳಲ್ಲಿ ಮನೆ ಮನೆಗೆ ತೆರಳಿ ಅಡ್ಮಿಷನ್ ಮಾಡಿದ್ದೆಲ್ಲ ನಾವು ಹಲವಾರು ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ವಿ ಈ ವರ್ಷ ಕೋವಿಡ್ ಇರೋದ್ರಿಂದ ನಾವು ಫಿಸಿಕಲ್ ಕಾಂಟ್ಯಾಕ್ಟ್ ಇಟ್ಕೊಂಡು ಸಾಧ್ಯವಾಗಲಿಲ್ಲ ಆದರೂ ಸಹ ನಾನು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಆಯಾಯ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಂಬಂಧಪಟ್ಟ ಶಿಕ್ಷಕರು ದಯವಿಟ್ಟು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಂಬಂಧಪಟ್ಟ ಎಸ್ಡಿಎಫ್ಸಿ ಅಧ್ಯಕ್ಷರು ಮತ್ತು ಇತರ ಯಾವುದೇ ಒಂದು ಮೂಲಗಳಿಂದನೋ ಯಾವುದಾದ್ರೂ ಮಕ್ಕಳು 6 ವಯಸ್ಸು ಪೂರ್ಣ ಆಗಿದ್ದರು ಅವರನ್ನು ಶಾಲೆಗೆ ಅಡ್ಮಿಷನ್ ಮಾಡಲಿಕ್ಕೆ ಪ್ರಿಕ್ಲಿ ಕೋರ್ಸ್ ಶಾಲೆಗೆ ನಡೀತಾ ಇತ್ತು ಈ ವರ್ಷ ನಾವು ಆನ್ಲೈನಲ್ಲೇ ಕಂಡಕ್ಟ್ ಮಾಡ್ತೀವಿ ಸ್ವಲ್ಪ ಆನ್ಲೈನಲ್ಲಿ ಮಕ್ಕಳು ಇಂಟ್ರೆಸ್ಟ್ ತಗೊಂಡು ಕಲಿಬೇಕು ಅಗತ್ಯ ಇರ್ತದೆ ಇದು ಜುಲೈ 1 ರಿಂದ ಜುಲೈ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.